ಆಧ್ಯಾತ್ಮಿಕ ಚಾನಲ್ಗೆಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡುವುದು ಹೆಲ್ತ್ ರಿಕವರ್ ಮಾಡುವಂಥ ಒಂದು ಲಕ್ಕಿ ಸ್ಟೋನ್ ಬಗ್ಗೆ ನೋಡೋಣ. ಮೀನ್ಸ್ ಆರೋಗ್ಯ ಕೊಡುವಂಥ ಸ್ಟೋನ್ ಬಗ್ಗೆ ನೋಡೋಣ. ವಿಧಾನ ನೋಡಲಿಕ್ಕೆ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ ನಮ್ಮ ಜ್ಯೋತಿಷಾಲಯದಿಂದ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ, ದೂರ ಆಗಿರೋರ ವಶೀಕರಣ ಪ್ಯಾಕೇಜ್ ಮತ್ತು ಬಿಸ್ನೆಸ್ ವಶೀಕರಣ, ಧನ ಆಕರ್ಷಣ ಮಾಡುವಂಥ ಲಕ್ಕಿ ಸ್ಟೋನ್ಗಳು, ಸರ್ವದೋಷ ನಿವರ್ತಿ ಮಾಡುವಂಥ ಚಕ್ರಾಸ್ ಯಂತ್ರಾಸ್, ದ ಪಾಸಿಟಿವ್ ಎನರ್ಜಿ ಕೊಡುವಂಥ ಶಿವನ ಚಕ್ರ, ನಿಮ್ಮ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಸುದರ್ಶನ್ ಚಕ್ರ, ಬ್ಲ್ಯಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂಥ ರಕ್ಷಾ ಕವಚ, ಕಾರ್ಯಸಿದ್ಧಿ ಅಂಜನ, ಜನವಶೀಕರಣ ಅಂಜನ, ಧನವಶೀಕರಣ ಅಂಜನ, ಇವೆಲ್ಲ ನಮ್ಮಲ್ಲಿ ದೊರೆಯುತ್ತವೆ. ನಮ್ಮನ್ನು ಸಂಪರ್ಕಿಸಿ. ಈ ಸ್ಟೋನ್ ಬಗ್ಗೆ ಹೇಳಿದ ತಕ್ಷಣ ನಿಮಗೆ ಒಂದು ಶಾಕ್ ಆಗ್ಬೋದು. ಇದೇನಪ್ಪ ಇದು, ಆರೋಗ್ಯಕ್ಕೂ ಸ್ಟೋನ್ ಸಿಗುತ್ತಾ ಅಂತಲೂ ಸಾಕಷ್ಟು ಜನ ಇದನ್ನು ಕೇಳ್ಪಟ್ಟಿರೋಕ್ಕೆ ಚಾನ್ಸಸ್ ಇಲ್ಲ. ಅದಕ್ಕೂ ಮುಂಚೆ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸ್ ಎಲ್ಲನೂ ನಾವು ಸರ್ಚ್ ಮಾಡಿ, ಅದನ್ನು ಟೆಸ್ಟ್ ಮಾಡಿ, ತಾಳೆಗರಿ ರಹಸ್ಯದಿಂದ ನೋಡಿ ಅದ್ರ ನಂತರ ಕೊಡೋದು. ಈಗ ಎಲ್ಲ ಸಾಕಷ್ಟು ಜನ ಚಾನಲ್ಗಳು ನಡೆಸ್ತಾರೆ. ಹೊಸ ಚಾನಲ್ ದಿನಕ್ಕೆ 28 ಚಾನಲ್ಗಳು ಸೃಷ್ಟಿ ಮಾಡ್ತಾರೆ. ಅದರಲ್ಲೆಲ್ಲ ಜಸ್ಟ್ ಅದು ಪೇಮೆಂಟ್ಗಾಗಿ ಅಥವಾ ಅವ್ರಿಗೆ ವ್ಯೂವರ್ಸ್ ಜಾಸ್ತಿ ಆಗಬೇಕು, ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ಅಂತ ಜಸ್ಟ್ ಒಂದು ಮಾರ್ಕ್ ಹಾಕ್ಬಿಡ್ತಾರೆ. ಇದನ್ನು ನೋಡಿ, ಇದನ್ನು ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ ಅಂತ. ಬಟ್ ನನ್ನ ಚಾನಲಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಜಸ್ಟ್ ಒಂದು ಯಾವುದಾದ್ರೂ ಸಿಂಪಲ್ಲಾಗಿರುವಂಥ ವೀಡಿಯೋಸ್ನೂ ನೀವು, ಟಿಪ್ಸಸ್ನೂ ನೀವು ಟ್ರೈ ಮಾಡಿ ನೋಡಿ. ಅದಕ್ಕೆ ಆದ ರಿಸಲ್ಟು ನಿಮ್ಗೆ 100% ಸಿಕ್ಕೇ ಸಿಗುತ್ತೆ. ಯಾಕೆ ಅಂತ ಅಂದರೆ, ಜಸ್ಟ್ ನಾವು ಏನೋ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕಾಗಿ, ಚಾನಲ್ ನಡೆಸೋಕ್ಕಾಗಿ ನಾವು ಇದನ್ನೆಲ್ಲ ಹಾಕಂಥದ್ದಲ್ಲ. ಯಾಕಂತ ಅಂದರೆ, ಇದು ಜನಕ್ಕೆ ಹೆಲ್ಪ್ ಆಗಬೇಕು, ಹೆಣ್ಮಕ್ಳಿಗೆ ಹೆಲ್ಪ್ ಆಗಬೇಕು ಅನ್ನೋದಕ್ಕಾಗಿಯೇ ನಾನು ಇದೆಲ್ಲ ತುಂಬ ಕಷ್ಟಪಟ್ಟು ಮಾಡೋದು. ಬಟ್ ಒಂದು ಬೇಸರ ಏನು ಅಂತ ಅಂದರೆ, ಫ್ರೆಂಡ್ಸ್, ನಮ್ಮ ಚಾನಲ್ ವ್ಯೂವರ್ಸು ಮತ್ತು ನನ್ನ ಚಾನಲ್ ನೋಡೋರು ಜನ ಕಮ್ಮಿ ಆಗ್ತಾ ಇದ್ದಾರೆ. ನನ್ನ ಚಾನಲ್ಗೆ ವ್ಯೂವರ್ಸು, ಸಬ್ಸ್ಕ್ರೈಬರ್ಸು, ಲೈಕ್ಸು ಇಲ್ಲ. ಆದರೆ ವೇಸ್ಟ್ ಆಫ್ ಬಿದ್ದಿರೋದು, ಹಾಗಾಗಿ ಒಂದು ಮಾರ್ಕ್ ಹಾಕೋದು ಅಥವಾ ಏನೋ ಒಂದು ಸಣ್ಣ ಟಿಪ್ಸನ್ನು ಇಟ್ಕೊಂಡು ಒಂದಿಷ್ಟು ಉದ್ದ ವೀಡಿಯೋಸ್ ಹಾಕೋರ್ದು, ಎಲ್ರದ್ದು ಅಷ್ಟು ವೀಡಿಯೋಸ್ಗಳು ಚೆನ್ನಾಗಿ ನಡೀತಾ ಇದೆ, ಅಷ್ಟು ಓಡ್ತಾ ಇರುತ್ತೆ. ಬಟ್ಟು ನಾವು ಇಷ್ಟೆಲ್ಲ ಟಿಪ್ಸಸ್ ಕೊಟ್ಟು, ಇಷ್ಟು ಯೂಸ್ಫುಲ್ಲಾಗಿ ಕೊಟ್ರು, ನಮ್ಮ ಚಾನಲ್ಲು ಇನ್ನು ಕೆಳಗಿನವರೆಗೆ ಇದೆ. ಅದು ಒಂದು ಸಣ್ಣ ಬೇಸರ ಅಷ್ಟೇ. ಬಟ್ಟು ಯಾವತ್ತಿದ್ರೂ ಸತ್ಯ ನಿಜ ಅನ್ನೋದು ಗೊತ್ತಾಗುತ್ತೆ. ಅದರ ನಂತರ ನಮಗೆ ನಮ್ಮ ಚಾನಲ್ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ ಜನಕ್ಕೆ. ಇರಲಿ, ಜನಕ್ಕೆ ಗೊತ್ತಾಗಲಿಲ್ಲ ಅಂತ ಅಂದ್ರೂ, ಯಾರಾದರೂ ಬಡವ ಮಕ್ಕಳಿರಲಿ ಅಥವಾ ಯಾರೋ ಒಬ್ಬರಿಗೆ ಸಣ್ಣ ಟಿಪ್ಸಸ್ಸಿಂದನೂ ಅವ್ರಿಗೇನೋ ಹೆಲ್ಪ್ ಆಯಿತು ಅಂತ ಅಂದರೆ, ಅದೇ ನನಗೆ ದೊಡ್ಡ ಖುಷಿ. ಯಾಕೆ ಅಂತ ಅಂದರೆ, ನನಗೆ ಡೈಲಿ ವಾಟ್ಸಪ್ ಮಾಡೋದು ನನ್ನ ಚಾನಲ್ಗೆ, ಮತ್ತು ನನ್ನ ನಿಮ್ಮ ರಿಸಲ್ಟ್ಗಳನ್ನೆಲ್ಲನೂ, ನಿಮ್ಮ ವಾಯ್ಸಸ್ ಎಲ್ಲ ನನಗೆ ಶೇರ್ ಮಾಡ್ತೀರಿ. ನಾನು ಸಾಕಷ್ಟು ಟೈಮು ಅದನ್ನು ಯೋಚನೆ ಮಾಡ್ತೀನಿ, ಇದನ್ನೆಲ್ಲ ನಾವು ಒಂದು ವಿಡಿಯೋ ಮಾಡಬೇಕು ಅಥವಾ ನಾವು ಲೈವಲ್ಲೇ ಇದನ್ನು ಆನ್ ಮಾಡಿ ತೋರಿಸ್ಬೇಕು ಅಂತ. ಯಾಕಂದರೆ ಅದನ್ನು ಸಾಕಷ್ಟು ಜನ ದುಡ್ಡಿಗಾಗಿ ಮಾಡ್ತಾ ಇರ್ತಾರೆ. ಅದನ್ನು ಮಾಡಿದಾಗ ಆ ಲಿಸ್ಟಲ್ಲಿ ನಮ್ಮ ಚಾನಲ್ ಬರಬಾರ್ದಲ್ಲ ಅನ್ನೋದಕ್ಕಾಗಿ ನಾವು ಆ ಥರದ್ದೆಲ್ಲ ಮಾಡೋಕ್ಕೂ ಹೋಗಲ್ಲ. ಅದು ಅಲ್ಲದೆ ಯಾರೋ ಏನೋ ಕಷ್ಟದಿಂದ ನೋವಲ್ಲಿ ನಮ್ಮ ಜೊತೆ ಮಾತಾಡೋದನ್ನ ನಾವು ಅದು ಯಾರದೇ ಅದನ್ನು ಹೊರಗೆ ಬಿಡಬಾರ್ದು ಅನ್ನೋದು ನನಗೆ ತುಂಬ ಇದೆ. ಹಾಗಾಗಿ ಅದು ನಾನು ಫಾಲೋನು ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಯಾರೇ ಬಂದ್ರೂ, ಯಾರು ಏನೇ ರಿಸಲ್ಟ್ ಆದ್ರೂ ಅಷ್ಟೇ, ಈ ಅಫಿಷಿಯಲ್ಲಾಗಿ ರಿಸಲ್ಟ್ಗಳು ಬಂದಿರೋದು ನನ್ನ ಗ್ರೂಪ್ಗೆ ಹಾಕಿರ್ತೀನಿ. ಅದರ್ವೈಸು ಇನ್ಯಾರಿಗೂ ಏನೇ ಆದ್ರೂ ಅದು ಗುಪ್ತವಾಗಿಯೇ ಇರುತ್ತೆ. ಈಗ ನಮಗೆ ಆರೋಗ್ಯವನ್ನು ಆಕರ್ಷಣ ಮಾಡಿಕೊಡುವಂಥ ಲಕ್ಕಿ ಸ್ಟೋನ್ ಬಗ್ಗೆ ನೋಡೋಣ. ಇದು ಒಂದು ಲಕ್ಕಿ ಸ್ಟೋನ್ ಅಂತಲೂ ಹೇಳ್ಬೋದು, ಮತ್ತು ಒಂಥರ ನಮಗೆ ತಾಂತ್ರಿಕ ಸ್ಟೋನ್ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಅದು ನಿಮಗೆ ಬರೀ ಆರೋಗ್ಯ ಆಕರ್ಷಣ ಮಾಡೋದು ಮಾತ್ರ ಅಲ್ಲ, ನಿಮಗೆ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರ್ದಿರಂಗೆ ಅದು ನಿಮಗೆ ರಕ್ಷೆ ಮಾಡುವಂಥ ಸ್ಟೋನೂ ಆಗಿರುತ್ತೆ. ಅದರ ಜೊತೆಗೆ ನಿಮಗೆ ಧನ ಆಕರ್ಷಣನೂ ಮಾಡುತ್ತೆ. ಅದರ ಜೊತೆಗೆ ನಿಮಗೆ ರಕ್ತ ಸಂಬಂಧಪಟ್ಟಿರುವಂಥ ಎಂಥದೇ ಕಾಯಿಲೆ ಇತ್ತು ಅಂತ ಅಂದ್ರೂ ಅದನ್ನು ಸ್ಟೇಜ್ ಬೈ ಸ್ಟೇಜ್ ಆಗಿ ಅದು ನಿವರ್ತಿ ಮಾಡುತ್ತೆ. ಅದರ ಜೊತೆಗೆ ಏನಾದರೂ ನಿಮಗೆ ಸ್ಕಿನ್ ಡಿಸೀಸ್ ಏನಾದರೂ ಇತ್ತು ಅಂತ ಅಂದರೆ, ಈ ಸ್ಟೋನನ್ನು ನೀವು ಉಂಗುರವಾಗಿ ಹಾಕ್ಕೊಂಡಿದ್ರು ಅಥವಾ ಡಾಲರಾಗಿ ಹಾಕ್ಕೊಂಡಿದ್ರು, ನೀವು ಅದನ್ನು ಸ್ನಾನ ಮಾಡಲಿಕ್ಕೆ ಹಾಫ್ ಆನ್ ಅವರ್ ಮುಂಚೆ ಆ ನೀರಲ್ಲಿ ಹಾಕಿ ಅದರ ನಂತರ ಅದನ್ನು ತೆಗ್ದು ನೀವು ಕೈಯಲ್ಲಿ ಹಾಕ್ಕೊಂಡು ಆ ನೀರಿಂದ ಸ್ನಾನ ಮಾಡಿದಾಗ ನಿಮಗೆ ಸ್ಕಿನ್ ಡಿಸೀಸ್ ಎಲ್ಲ ನಿಮಗೆ ನಿವರ್ತಿ ಆಗುತ್ತೆ. ಅದರ ಜೊತೆಗೆ ನಿಮಗೆ ಹೊಟ್ಟೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳೆಲ್ಲನೂ ನಿಮಗೆ ನಿವರ್ತಿಯಾಗುತ್ತೆ. ಅದರ ಜೊತೆಗೆ ಕಾಲು ನೋವು, ಮಂಡಿ ನೋವು, ಕೈ ನೋವು ಇದೆಲ್ಲನೂ ನಿಮಗೆ ನಿವರ್ತಿ ಮಾಡುತ್ತೆ.
ಇಷ್ಟೆಲ್ಲ ಕೆಲಸ ಮಾಡುವಂಥ ಆ ಲಕ್ಕಿ ಸ್ಟೋನ್ ಹೆಸರು ಗಾರ್ನೆಟ್ ಅಂತ ಈ ಸ್ಟೋನ್ ಹೆಸರು. ಇದು ಒಂಥರ ಮರೂನ್ ಕಲರಲ್ಲಿ ಇರುತ್ತೆ. ಇದನ್ನು ನೀವು ಒಳ್ಳೆ ಕಡೆ ನೋಡಿ ನೀವು ಚೆಕ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಕೊಳ್ರಿ. ಇದನ್ನು ಯಾರು ಬೇಕಾದರೂ ಹಾಕ್ಕೋಬೋದು, ಈ ರಾಶಿಯವರೇ ಹಾಕಬೇಕು ಅನ್ನೋದು ಏನೂ ಇರಲ್ಲ. ಅದನ್ನು ಯಾರು ಬೇಕಾದರೂ ಹಾಕ್ಕೋಬೋದು. ಅದ್ರ ಜೊತೆಗೆ ರಿಂಗಾಗೂ ಹಾಕ್ಕೋಬೋದು, ಡಾಲರಾಗೂ ಹಾಕ್ಕೋಬೋದು, ಅಥವಾ ಒಂದು ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಿ ಇಟ್ಕೊಂಡು ಪರ್ಸಲ್ಲೂ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ. ಇದರಲ್ಲಿ ಬಿಸ್ನೆಸ್ ಅವ್ರಿಗೆ ಒಂದು ತಾಂತ್ರಿಕನೂ ಇರುತ್ತೆ ಈ ಸ್ಟೋನ್ ಜೊತೆಗೆ. ಈ ಸ್ಟೋನ್ ಜೊತೆಗೆ ನೀವು ಅಮಿತಿ ಸ್ಟೋನನ್ನು ಪರ್ಸಲ್ಲಿ ಇಟ್ಕೋಬೋದು, ಅಥವಾ ನೀವು ಅದು ಎರಡನ್ನು ಒಂದು ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಿಟ್ಕೊಂಡು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡಾಗ ನಿಮಗೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಕಾರ್ಯಸಿದ್ಧಿ ಜಾಸ್ತಿ ಆಗುತ್ತೆ, ಮ್ಯಾಗ್ನೆಟ್ ಪವರ್ ಸಿಗುತ್ತೆ, ಮೀನ್ಸು ಧನ ಆಕರ್ಷಣನ ಮಾಡ್ತಾ ಇರುವಂಥ ಮ್ಯಾಗ್ನೆಟ್ ಪವರ್ ಸಿಗುತ್ತೆ. ಮತ್ತು ಫ್ರೆಂಡ್ಸ್, ಈ ಸ್ಟೋನನ್ನು ನಾನು ತಾಳೆಗರಿ ರಹಸ್ಯದಿಂದ ನೋಡಿ ಹೇಳಂಥದ್ದು. ಯಾಕೆ ಅಂತ ಅಂದರೆ ಈಗ ರಾಶಿಯ ಸ್ಟೋನ್ಗಳೆಲ್ಲ ಯಾರು ಬೇಕಾದ್ರೂ ಹೇಳ್ಬೋದು, ಅಥವಾ ನೆಟ್ಟಲ್ಲೂ ನೋಡ್ಕೊಂಡು ಹೇಳ್ಬೋದು, ಸುಮ್ಮನೆ ಬೇಸಿಕ್ ಕಲ್ತಿರುವ ಒಂದು ಅಸ್ಟ್ರಾಲಜರು ಹೇಳ್ಬೋದು. ಬಟ್ಟು ಈ ಥರ ತಾಂತ್ರಿಕ ಸ್ಟೋನ್ಗಳು, ತುಂಬ ರಹಸ್ಯವಾಗಿರುವಂಥ ಸ್ಟೋನ್ಗಳೆಲ್ಲ ಒಂದು ಮಾಂತ್ರಿಕರು, ಅದ್ರ ಜೊತೆಗೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರನೇ ಹೇಳಲಿಕ್ಕೆ ಸಾಧ್ಯ. ಇದು ತಾಳೆಗರಿ ರಹಸ್ಯದಿಂದ ಹೇಳುವಂಥದ್ದು, ನೀವು ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.